ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕೂಡ ಬೆಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಮಾಡಲಿದ್ದಾರೆ. ಇವತ್ತು ನ್ಯೂ ತಿಪ್ಪಸಂದ್ರದಿಂದ MG ರೋಡ್ ನಲ್ಲಿರುವಂತಹ ಟ್ರಿನಿಟಿ ಸರ್ಕಲ್ ವರೆಗೂ ಬೃಹತ್ ರೋಡ್ ಶೋ ಮಾಡಲಿದ್ದಾರೆ. ಅದರಲ್ಲಿ ಹಲವು ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಇದರಲ್ಲಿ ಎಷ್ಟು ಜನ ಭಾಗಿಯಾಗಿರ್ತಾರೆ, ಕಾರ್ಯಕರ್ತರ ಹುಮ್ಮಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ಎರಡನೇ ದಿನ ಇವತ್ತು ಮೋದಿ ಅವರು ಇವತ್ತು ಬೃಹತ್ ರೋಡ್ ಶೋ ನಡೆಸಿದ್ರು, ಏನನ್ಸಿದೆ ಸರ್? ತುಂಬ ಸಂತೋಷ ಆಗ್ತಿದೆ. ಪ್ರಧಾನಮಂತ್ರಿಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ತುಂಬ ಹೆಮ್ಮೆ. ಖಂಡಿತವಾಗಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ಕಾತುರರಾಗಿದ್ದೀವಿ. ನಮ್ಮ ಕಾರ್ಯಕರ್ತರು, ನಾವು, ನಮ್ಮ ಮುಖಂಡರುಗಳು, ಈ ಭಾಗದ ಎಲ್ಲ ನಾಗರಿಕರು ವಾಲಂಟ್ರಿಯಾಗಿ ಅವರೇ ಬರ್ತಾಯಿದ್ದಾರೆ. ನನಗೆ ಈ ಒಂಥರ ಏನಾಗ್ತಿದೆ ಹೇಳಲಿಕ್ಕೆ ಇದಾಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಾಯಿದೆ. ಖಂಡಿತವಾಗಿ ಪ್ರಧಾನಮಂತ್ರಿ ಬಂದಿರೋದ್ರಿಂದ ನಮ್ಮೆಲ್ಲರೂ ಕೂಡ ಉತ್ಸಾಹ ಇನ್ನೂ ಇಮ್ಮಡಿಯಾಗಿದೆ. ಇನ್ನೂ ಕಾರ್ಯಕರ್ತರಲ್ಲಿ ಉತ್ಸಾಹ ಭಾಳಷ್ಟು ಪುಟಿದು ಹೇಳ್ತಾ ಇದೆ. ಹಾಗಾಗಿ ಮುಂದಿನ ಏನು 2-3 ದಿವಸಗಳಲ್ಲಿ ಇರ್ತಕ್ಕಂಥ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಉತ್ಸಾಹ ಬಂದಿದೆ. ಸರ್, ಈಗ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ, ಹಾಗಾಗಿ ಮೋದಿ ಅವರು ಬರ್ತಾ ಇರೋದ್ರಿಂದ ಇಷ್ಟು ದಿವಸ 13-14 ಸೀಟ್ ಬರ್ತಿತ್ತು, ಇದರಿಂದ ಇನ್ನೆಷ್ಟು ಸೀಟ್ ಎಕ್ಸ್ಟ್ರಾ ಆಗ್ಬೋದು ಸರ್? ನಮ್ಮ ಮೋದಿಯವರು ಬಂದಿರೋದ್ರಿಂದ ಇವತ್ತು ಜನರಲ್ಲಿ ಆ ಒಂದು ಉತ್ಸಾಹ ಆಗಿರೋದ್ರಿಂದ ಸುಮಾರು 23 ಸೀಟುಗಳನ್ನು ಗೆಲ್ಲುವಂಥ ಎಲ್ಲ ವಿಶ್ವಾಸ ನಮಗಿದೆ. ಸರ್, ಇವತ್ತು ನನ್ನ ರ್ಯಾಲಿಯಲ್ಲಿ ಎಷ್ಟು ಜನ ಕಾರ್ಯಕರ್ತರು ಭಾಗಿಯಾಗುವಂಥ ಸಾಧ್ಯತೆ ಸರ್? ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಭಾಗಿಯಾಗಿ ಆಗ್ತಾರೆ. ಅವ್ರು ಬರ್ತಾ ಇದ್ದಾರೆ ಅಂದರೆ ನೀವೇ ನೋಡ್ತಿದ್ದೀರಾ, ಎಲ್ಲಿಂದ ಬರ್ತಾ ಇದ್ರು, ಹೇಗೆ ಬರ್ತಾ ಇದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಯಾರು ಕರೀತಾ ಇಲ್ಲ, ಏನಿಲ್ಲ, ಅವರವರಾಗಿ ವಾಲಂಟಿಯರಾಗಿ ಅವರು ಬರ್ತಾ ಇದ್ದಾರೆ. ಸರ್, ನಿಮ್ಮ ಕೊನೆಯದಾಗಿ ನಿಮ್ಮ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸರ್ ನಿಮ್ಮ ಪ್ರಚಾರ ಮತ್ತು ಕಾರ್ಯಕರ್ತರ ಪ್ರೋತ್ಸಾಹ? ಖಂಡಿತವಾಗಿ ನನ್ನ ಕಾರ್ಯಕರ್ತರು, ಅಲ್ಲಿರ್ತಕ್ಕ ಮತದಾರ ದೇವರುಗಳು ಖಂಡಿತವಾಗಿ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕಳೆದ ಬಾರಿಗಿಂತ ಇನ್ನೂ ಹೆಚ್ಚು ಅಂತರದಲ್ಲಿ ನಾನು ಗೆಲ್ತೇನೆ, ಅದರಲ್ಲಿ 2 ಮಾತಿಲ್ಲ, ಆ ಗೆಲ್ಲುವಂಥ ವಿಶ್ವಾಸ ನನಗಿದೆ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ನಗರಾಭಿವೃದ್ಧಿ ಸಚಿವರು ಮತ್ತು ಕೆಆರ್ಪುರಂನ BJP ಆಕಾಂಕ್ಷಿಯಾಗಿರುವ ಆವಿಯನ್ ಟಿಕೆಟ್ ಅಭ್ಯರ್ಥಿಯಾಗಿರುವಂಥ ಬೈರತಿ ಬಸವರಾಜ್ ಅವರ ಮಾತಾಡಿದರು. ಕ್ಯಾಮ್ರಾಮನ್ ಶಿಯರಿ ಜೊತೆ ಮಲಂಡಳೇಶ್ವರ್, ಪವರ್ TV, ಬೆಂಗಳೂರು.